ನಾನೇನು ಅಲ್ಲಿಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ, ನಾನು ಬಿಟ್ಟು ಬಂದ್ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಚನ್ಕೇಶ್ವ, ಇವ್ರ ಬುದ್ಧಿನ ಬದಲಾಯಿಸ್ಬೇಡಪ್ಪ. ಆದರೆ ನಾನೇನು ಮಾಡಲಿ, ನಾನು ಬಿಟ್ಟು ಬಂದರೆ ಅವನು ಯಾರು ನೋಡ್ಕೋತಾರೆ? ನಂತರ ಏನು ಗಂಡ ಮಗನ ಇದ್ದಾನ ಅವನಿಗೆ? ಹ್ಞೂ, ಅದೇ ಅಲ್ವಾ, ಹಿಂದೆ ಯಾರ ನನ್ನಂತ ತಲೆ ಕೆಟ್ಟವಳು ನಾಯಿ ಬಲನ ನೆಟ್ಟಗೆ ಮಾಡ್ತೀನಿ ಅಂತ ನಾಲ್ಕು ದಿನ ಅದಕ್ಕೆ ದಬ್ಬೆ ಕಟ್ಟದ್ಲಂತೆ. ಆಮೇಲೆ ಬಿಚ್ಚಿದ್ಮೇಲೆ ಗೊತ್ತಾಯ್ತಂತೆ ಅದನ್ನ ಸೃಷ್ಟಿ ಮಾಡಿದ ಬ್ರಹ್ಮನ್ ಕೈಲು ಅದ್ರ ಬಾಲನ ನೆಟ್ಟಗ್ ಮಾಡಕ್ಕಾಗಲ್ಲ ಅಂತ. ಏನು, ನಾನು ನೋಡ್ತಾನೆ ಇದ್ದೀನಿ, ಆವಾಗಿಂದ ನಾಯಿಗಿ ಅಂತ ಮಾತಾಡ್ತಾ ಇದೀಯಾ? ನಿನ್ನ ಮಗ ಈಗ ದುಡಿತಾ ಇರ್ಬೋದು, ಆದರೆ ಇಷ್ಟು ದಿನ ನಾವು ತಿಂದ ಅನ್ನ, ಅವನು ಹಾಕಿರೋ ಚಡ್ಡಿ ಎಲ್ಲ ವರದಾ ಕೊಟ್ಟಿರೋ ದುಡ್ಡಿಂದ ತಗೊಂಡಿರೋದು. ಅವ್ರೇನು ಬಿಟ್ಟಿ ಕೊಟ್ಟಿಲ್ವಲ್ಲ, ಕೆಲಸ ಮಾಡಿದಕ್ಕೆ ತಾನೇ ದುಡ್ಡು ಕೊಟ್ಟಿದ್ದು. ಅವ್ನು ಹೇಳೋದು ಅರ್ಥ ಆಗ್ತಾ ಇದೆ ಅಲ್ವಾ? ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಯಾಕೋ, ಅಡುಗೆ ರೆಡಿ ಇದೆ, ಊಟ ಮಾಡ್ಕೊಂಡು ಹೋಗೋ. ಬೇಡಮ್ಮ, ನಾನು ಹೋಗ್ತೀನಿ. ಅಪ್ಪ, ನಾನು ಹೊರಡ್ತೀನಿ. ಯಾಕೋ, ನೀನು ಇಷ್ಟಪಟ್ಟಿರೋ ಹುಡುಗಿ ನನ್ನಿಂದ ದೂರ ಆದ್ರದ್ದು ಬೇಜಾರೇನೋ? ಹಂಗೆಲ್ಲ ಏನಿಲ್ಲ ಅಪ್ಪ, ನೀನು ಅಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರ ಮುಂದೆ ತಲೆ ತಗ್ಸೋಂಗೆ ಆಗ್ತಿದೆಯಲ್ಲ, ಅದಕ್ಕೆ. ಅದು ಹಾಗಲ್ಲ ಕಣ. ಏನು ಹಾಗಲ್ಲ, ಮಾತುಗೆ ಮುಂಚೆ ಅವ್ನು ಕೊಟ್ಟಿದ್ದ ದಕ್ಕೆ ಅವ್ನು ಕೊಟ್ಟಿದ್ದ ಚಟ್ಟಿ ಅಂತ್ಯ. ನೀನು ಇಲ್ಲಿ ಕೆಲಸ ಮಾಡಬಾರ್ದು ಅಂತಾನೆ ನಾನು ಅಷ್ಟು ದೂರ ಕೆಲಸ ಮಾಡ್ತಾ ಇರೋದು. ನೋಡೋ, ನಂದು ವರ್ದಂದು ಬರೀ ದುಡ್ಡಿನ ಸಂಬಂಧ ಅಲ್ಲ, ಅದಕ್ಕೆ ಮೀರಿದ್ದು. ಬಾ, ಊಟ ಮಾಡೋಣ. ಬಾ. ಬೇಡ. ಅಯ್ಯೋ ಬಾರೋ. ಎಲ್ಲೋ ಹೊರಟಿದ್ಯಾ? ಸಂಜೆ ಊರಿಗೆ ಹೋಗ್ಬೇಕಲ್ಲ, ನನ್ನ ಹತ್ರ ಇರೋ ಚಡ್ಡಿಗಳೆಲ್ಲ ಅರ್ಧೋಗಿದೆ. ವರ್ದಪ್ಪನ ಮೀಟ್ ಮಾಡಿ ಒಂದು ನಾಲ್ಕೈದು ಚಡ್ಡಿಗೆ ಆಗೋಷ್ಟು ದುಡ್ಡಿಸ್ಕೊಂಡ್ಬರ್ತೀನಿ.